ಚಿಕ್ಕಂದಿನಲ್ಲಿ ಪ್ರತಿ ಶಾಲೆಯಲ್ಲೂ ಕೂಡ ಕಾಗೆ ಮತ್ತೆ ಹುಜ್ಜೆ ಕಥೆಯನ್ನು ಹೇಳ್ತಾ ಇದ್ದರು. ಇದು ಎಲ್ಲ ಮಕ್ಕಳಿಗೆ ಅತ್ಯಂತ ಇಷ್ಟವಾದ ಕಥೆಯಾಗಿತ್ತು. ಆದರೆ ಕಾಲ ಬದಲಾದ ಹಾಗೆ ಕಥೆಯಲ್ಲೂ ಸ್ವಲ್ಪ ಬದಲಾವಣೆ ಆಗಿದೆ. ಹಾಗಿದ್ರೆ ಈಗಿನ ಕಾಗೆ ಮತ್ತೆ ಹುಜ್ಜೆ ಕಥೆ ಹೇಗಿದೆ ನೋಡೋಣ. The crow was very thirsty. The crow searched the water everywhere. Caw, caw, caw. ಕಾಗೆಯು ಹುಜಿಯು ಕಥೆಯನ್ನು ಯಾರೂ ಕೇಳಿಲ್ಲ ಹೇಳಿ. ನಾವೆಲ್ಲ ಚಿಕ್ಕವರಿದ್ದಾಗ ನೀತಿ ಕಥೆಯಾಗಿ ಇದನ್ನು ಹೇಳ್ತಾ ಇದ್ದರು. ಆದರೆ ಕಾಲ ಬದಲಾದಂತೆ ಕಥೆ ಬದಲಾಗಿದೆ, ಕಾಗೆಯು ಬದಲಾಗಿದೆ. ನೆನಪಿದೆ, ಅಲ್ಲೊಂದು ಹೂಜಿ, ಅದರ ತಳಭಾಗದಲ್ಲಿ ಸ್ವಲ್ಪ ನೀರು. ಅದನ್ನು ಕುಡಿಯಲಾಗದೆ ಕಾಗೆ ಹೂಜಿಗೆ ಕಲ್ಲು ತುಂಬಿ ನೀರು ಕುಡಿಯುತ್ತೆ. ಆದರೆ ಈಗಿನ ಕಾಲದ ಕಾಗೆಗಳು ತುಂಬ ಫಾರ್ವರ್ಡ್. ಹೂಜಿ ಇಲ್ಲ, ನಳ್ಳಿ ಇದೆ. ಕಾಗೆ ಮಾತ್ರ ಥಿಂಕಿಂಗ್ ಸ್ಟೈಲ್ ಬದಲಾಯಿಸಿದೆ. ಹಾ ಹೌದು, ಬಾಯಾರಿದ ಕಾಗೆ ಹೇಗೆ ನಳ್ಳಿ ನೀರು ಕುಡಿಯುತ್ತೆ ನೋಡಿ.